ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿ ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಕೇಳಿ ಗುಂಡಿಗೆ ಬಂದಿನಿ ಅಂತ ಬಲ್ಲಿ ಬಿಡಿ. ಡಿ ಕೆ ಸುರೇಶ್ ಈ ಗುಂಡಿಗೆ ಇವ್ರಿಗೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಕಾಂಗ್ರೆಸ್ ಪಕ್ಷ ಕೇಂದ್ರ ಚುನಾವಣಾ ಪ್ರಣಾಳಿಕೆ ಸಮಿತಿ ಇವತ್ತು ಬೆಂಗಳೂರು ಬಂದಿದೆ. ಇವತ್ತು ಚಿದಂಬರಂ ಕೂಡ ಬರಬೇಕಾಗಿತ್ತು ಅಧ್ಯಕ್ಷರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ಆ ಸಮಿತಿಯ ಸದಸ್ಯ ಆಗಿದ್ದಾರೆ. ಈಗಾಗಲೇ ಕೆಲವು ಮೀಟಿಂಗ್ಸ್ ಕೂಡ ಈಗಾಗಲೇ ನಡೆದಿವೆ. ಇಲ್ಲಿ ಜನರ ಅಭಿಪ್ರಾಯವನ್ನು ಪಡೀಲಿಕ್ಕೆ, ಸಂಘ ಸಂಸ್ಥೆಗಳನ್ನು ಅಭಿಪ್ರಾಯ ಪಡಲಿಕ್ಕೆ ಇವತ್ತು ಸಭೆ ನಡೀತಾ ಇದೆ. ಭಾಳ ಸಮಿತಿಸು ಸುಮಾರು ನಾವೊಂದು 150 ಜನಕ್ಕೆ ಆಹ್ವಾನ ಕೊಟ್ಟಿದ್ದು 99% ಎಲ್ಲರೂ ಕೂಡ ಬಂದು ಎಲ್ಲ ಸಂಘ ಸಂಸ್ಥೆಗಳು ವಾಲಂಟಿಯರ್ಸು ಎಲ್ಲ ಬಂದು ಸಲಹೆನ ಕೊಡ್ತಾ ಇದ್ದಾರೆ. ನಾವು ಯಾವಾಗಲೂ ಕೂಡ ರಾಷ್ಟ್ರದಲ್ಲಿ ಒಂದು ಭದ್ರತೆ ಎಲ್ಲ ವರ್ಗದ ಜನರಿಗೆ ಯಾವ ರೀತಿ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನಾವು ಪ್ರಣಾಳಿಕೆಯನ್ನು ತಯಾರು ಮಾಡ್ತೇವೆ. ಹಿಂದೆ ನಾವು ಕರ್ನಾಟಕದಲ್ಲಿ ಮಾಡಿದಂಥ ಪ್ರಣಾಳಿಕೆ ಮತ್ತು ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿದೆ ಅನ್ನೋದು ಕೂಡ ತಾವೆಲ್ಲ ಗಮನಿಸಿದ್ವಿ. ಈ ಹಿನ್ನೆಲೆಯಲ್ಲಿ ಕೂಡ ಈಗೆಲ್ಲ ಕಾರ್ಯರೂಪಕ್ಕೆ ನಾವು ತಂದಿದ್ದೇವೆ. ಏನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಅದು ಮಾತ್ರ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ನಡೀತಾ ಇದೆ. ಇದಾದಮೇಲೆ ನಮ್ಮ ಇಂಡಿಯಾ ಕೂಟ ಕೂಡ ಒಪ್ಪಿಕೊಳ್ತದೆ. ನಾವೇನು ಮ್ಯಾನಿಫೆಸ್ಟೋ ಅವ್ರ ಸಲಹೆ ಕೂಡ ಎಲ್ಲ ನಾವು ಕೈಕೊಂಡು ಒಟ್ಟಾರೆ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕು. ಭಾವನೆ ಬಿಟ್ಟು ಬದುಕಿನ ಬಗ್ಗೆ ಹೋಗ್ಬೇಕು, ಭಾವನೆಗಳಲ್ಲ ಬದುಕಿನ ಬಗ್ಗೆ ಹೋಗ್ಬೇಕು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಚಿಂತನೆ. ಪ್ರತಿಯೊಬ್ಬ ರೈತರಿಗೆ ಫಾರೆಸ್ಟ್ ಅಲ್ಲಿ ದುಡಿಯುವಂಥ ರೈತ ಇರ್ಬೋದು, ಹೊರಗಡೆ ದುಡಿಯುವಂಥ ರೈತ, ಅವನ ಭೂಮಿ ಉಳಿಸ್ಲಿಕ್ಕೆ ಮತ್ತು ಅವನ ಆಹಾರ ಉದ್ಯೋಗ ಬದ್ಧತೆ ಇವೆಲ್ಲ ಕೂಡ ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅನೇಕ ಸಲಹೆಗಳನ್ನು ಸ್ವೀಕಾರ ಮಾಡ್ತೇವೆ. ಸರ್ ಸರ್ ಈಶ್ವರಪ್ಪ ಕ್ಷಮೆ ಕೇಳೋದಿಲ್ಲ ಅನ್ನುವಂತ ಮಾತಾಡ್ತಿದ್ದಾರೆ ಸರ್. ಈಶ್ವರಪ್ಪ ಕ್ಷಮೆ ಕೇಳಿ ಅಂತ ನಾನು ಹೇಳ್ತಾರೆ. ಅವ್ರು ಸೆಟಲ್ಮೆಂಟ್ ಒನ್ ರೌಂಡ್ ಸೆಟಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದ್ಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿ ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಕೇಳಿ ಗುಂಡಿಗೆ ಬಂದಿನಿ ಅಂತ ಬಲ್ಲಿ ಬಿಡಿ. ಡಿ ಕೆ ಸುರೇಶ್ ಈ ಗುಂಡಿಗೆ ಈಗೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಅವರು ಹೇಳಿದ್ರು ಸರ್ ನಾನೇ ಹೋಗ್ತೀನಿ. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲ, ವಿ ಹ್ಯಾವ್ ಓನ್ ಹಿಸ್ಟ್ರಿ ಬೆಂಗಳೂರು. ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ, ಹುಲ್ಲು ಗಾಡಿನೂ ಹಿಡ್ಕೊಂಡು ಬಂದಿಲ್ಲ, ಕಿವಿ ಮೇಲೆ ಹೂವು ಇಟ್ಕೊಂಡು ಹೇಳಿರಿ. ಆಯ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.